ಜೆಡಿಎಸ್ ಬಿಜೆಪಿಯ ಬಿ ಟೀಮ್ ಅಲ್ಲ ಇಲ್ಲಿ ಜೆಡಿಎಸ್ ಬಿಜೆಪಿಯ ಬಿ ಟೀಮ್ ಅಂತ ಹೇಳಿ ಪದೇ ಪದೇ ಆರೋಪಿಸಲಾಗ್ತಾ ಇತ್ತು ಕಾಂಗ್ರೆಸ್ನ ಬಿ ಟೀಮ್ ಅದು ಜೆಡಿಎಸ್ ಏನಾದರೂ ಬಿ ಟೀಮ್ ಅನ್ನೋದೇ ಆದರೆ ಅದು ಬಿಜೆಪಿಯ ಬಿ ಟೀಮ್ ಅಲ್ಲ ಕಾಂಗ್ರೆಸ್ನ ಬಿ ಟೀಮ್ ಸಿದ್ದರಾಮಯ್ಯಗೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲು ಕೊಟ್ಟಿರುವಂತ ಟಾಂಗ್ ಇದು ಕಾಂಗ್ರೆಸ್ನಿಂದ ಜೆಡಿಎಸ್ ಗೆ ಜೆಡಿಎಸ್ ನಿಂದ ಕಾಂಗ್ರೆಸ್ ಗೆ ಹೋಗ್ತಾರೆ ಒಂದ ರೀತಿ ಜೆಡಿಎಸ್ ನ ಬಿ ಟೀಮ್ ಕಾಂಗ್ರೆಸ್ ಅನ್ನಬೇಕು ಅನ್ನುವಂತ ನಿಟ್ಟಿನಲ್ಲಿ ನಳಿನ್ ಕುಮಾರ್ ಕಟೀಲ್ ಮಾತನಾಡಿದ್ದಾರೆ ನಳಿನ್ ಮಾತನಾಡಿರುವಂತ ಮಾತನ್ನ ಗಮನಿಸುತ್ತಾ ಹೋದ್ರೆ ಇಲ್ಲಿ ಬಿಜೆಪಿಯ ಬಿ ಟೀಮ್ ಅಲ್ವೇ ಅಲ್ಲ ಇಲ್ಲಿ ಜೆಡಿಎಸ್ ಜೆಡಿಎಸ್ ಏನಾದರೂ ಬಿ ಟೀಮ್ ಅನ್ನೋದಾದ್ರೆ ಅದು ಕಾಂಗ್ರೆಸ್ ನ ಬಿ ಟೀಮ್ ಅನ್ನುವಂತ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ ಜೆಡಿಎಸ್ ನಿಂದ ಬಂದವರು ಇದೀಗ ಜೆಡಿಎಸ್ ಗೆನೇ ಬೈತಾರೆ ಯಾರು ಜೆಡಿಎಸ್ ನಿಂದ ಬಂದಿದ್ರು ಅವರು ಜೆಡಿಎಸ್ ಗೆ ಬೈತಾರೆ ಸಿದ್ದರಾಮಯ್ಯ ತಾವು ಬೆಳೆದ ಪಕ್ಷವನ್ನೇ ತುಳಿತಾರೆ ಇಂದಿರಾ ಗಾಂಧಿಗೆ ಸಿದ್ದರಾಮಯ್ಯ ಕೆಟ್ಟ ಪದಗಳಿಂದ ಬೈದಿದ್ರು ಇಂದಿರಾ ಗಾಂಧಿಗೆ ಕೆಟ್ಟ ಪದಗಳಿಂದ ಬೈದಿದ್ದಂತ ದಾಖಲೆ ಇದೆ ಅಂತ ಹೇಳಿ ಕಟೀಲ್ ಮಾತನಾಡಿದ್ದಾರೆ ನೀವು ಯಾವ ಪಕ್ಷದಿಂದ ಬಂದಿದ್ರು ಆ ಪಕ್ಷನೇ ನೀವು ತುಳಿತೀರಿ ನೀವು ಜೆಡಿಎಸ್ ಪಕ್ಷದಿಂದ ಬಂದಿದ್ರಿ ಜೆಡಿಎಸ್ ಪಕ್ಷದಲ್ಲಿ ಇದ್ದಂತವರು ನೀವು ಈಗ ಜೆಡಿಎಸ್ ಗೆನೇ ಬೈಯುವಂತ ಜಾಯಮಾನ ನಿಮ್ಮದು ಈ ಹಿಂದೆ ಕೂಡ ಇಂದಿರಾ ಗಾಂಧಿ ಅವರನ್ನ ಕೆಟ್ಟ ಪದಗಳಿಂದ ಬೈದಿದ್ರಿ ನೀವು ಇಂದಿರಾ ಗಾಂಧಿ ಅವರನ್ನ ಕೆಟ್ಟ ಪದಗಳಿಂದ ಬೈದಿರೋದಕ್ಕೆ ದಾಖಲೆ ಇದೆ ಅಂತ ಹೇಳಿ ನಳಿನ್ ಕುಮಾರ್ ಕಟೀಲ್ ಮಾತನಾಡಿದ್ದಾರೆ ನಾವು ಹೇಳ್ತೀವಿ ಕಾಂಗ್ರೆಸ್ ನ ಬಿ ಟೀಮ್ ಜೆಡಿಎಸ್ ಅಂತ ಒಂಕೋತಾರ ಅವರು ನಾವೆಲ್ಲ ಒಂದಾಣಿಕೆ ಮಾಡಲಿಲ್ಲ ಯಾರ್ ಸ್ವಾಮಿ ಕುಮಾರಸ್ವಾಮಿ ಅವರನ್ನು ಮುಖ್ಯಮಂತ್ರಿ ಮಾಡಿದ್ರು ನೀವು ತಾನೆ ಯಾರ್ ಸ್ವಾಮಿ ಬೆಂಗಳೂರು ನಗರ ಮಹಾನಗರ ಪಾಲಿಕೆಯಲ್ಲಿ ಸ್ಥಾನ ಹೊಂದಾಣಿಕೆ ಮಾಡಿಕೊಡೋದು ನೀವು ತಾನೆ ನಾವು ಮಾಡಿದೀವ ದೇವೇಗೌಡರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಪ್ರಧಾನಮಂತ್ರಿ ಮಾಡಿದವರು ನೀವು ತಾನೆ ಕುಮಾರಸ್ವಾಮಿ ಅವರನ್ನು ಮುಖ್ಯಮಂತ್ರಿ ಮಾಡಿದವರು ನೀವು ತಾನೆ ಹೊಂದಾಣಿಕೆ ಮೈಸೂರು ರಾಜಕಾರಣದಲ್ಲಿ ಮೈಸೂರಿನಲ್ಲಿ ನಗರಸಭೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡವರು ನೀವು ತಾನೆ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಹೊಂದಾಣಿಕೆ ಮಾಡಿಕೊಂಡವರು ನೀವು ತಾನೆ ಹಾಗೆ ಕಾಂಗ್ರೆಸ್ನ ಬಿ ಟೀಮ್ ಜೆ ಡಿ ಎಸ್ ಕಾಂಗ್ರೆಸ್ನಲ್ಲಿದ್ದವರೆಲ್ಲ ಜೆ ಡಿ ಎಸ್ ಅಲ್ಲಿ ಜೆ ಡಿ ಎಸ್ ಅಲ್ಲಿದ್ದವರೆಲ್ಲ ಕಾಂಗ್ರೆಸ್ ಆಚೆ ಮಾಡ್ತಾ ಇದ್ದಾರೆ ಹಾಗಾಗಿ ಸಿದ್ದರಾಮಯ್ಯ ಯೋಚಿ ಸಿದ್ದರಾಮಯ್ಯ ಎಲ್ಲಿದ್ದರು ಇವತ್ತು ನಾವು ಕಾಂಗ್ರೆಸ್ ಅಲ್ಲ ಜೆ ಡಿ ಎಸ್ನ ಬಿ ಟೀಮ್ ಕಾಂಗ್ರೆಸ್ ಅಂತ ಹೇಳಬೇಕು ಯಾಕಂದರೆ ಸಿದ್ದರಾಮಯ್ಯ ಜೆ ಡಿ ಎಸ್ ಇಂದ ಬಂದವರು ಸಿದ್ದರಾಮಯ್ಯ ಇವತ್ತು ಜೆ ಡಿ ಎಸ್ಗೆ ಬೈಬೇಕಿದ್ರೆ ಅವರ ಮೂಲ ಎಲ್ಲಿದೆ ಜೆ ಡಿ ಎಸ್ ಇಂದ ಬಂದರು ಅವ್ರು ನಾಯಕ ಎಲ್ಲಿ ಆದರು ಜೆ ಡಿ ಎಸ್ ಆದರು ಅವರ ಮನೆಯವರ ಅದು ಯಾವುದರಲ್ಲಿ ಲೀಡರ್ ಆಗ್ತಾರೆ ಅದನ್ನು ತುಳಿತಾರೆ ಅದು ಬಿಡಿ ಎರಡನೇದು ಇವತ್ತು ಬಹಳ ಭಾಳಷ್ಟು ದೊಡ್ಡ ದೊಡ್ಡದು ಮಾತಾಡ್ತಾರಲ್ಲ ಒಂದು ಸಾರಿ ಅವರ ಇತಿಹಾಸ ನೋಡಿ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಈ ರಾಜ್ಯದಲ್ಲಿ ಅತಿ ಹೆಚ್ಚು ಇಂದಿರಾ ಗಾಂಧಿಗೆ ಕೆಟ್ಟ ಶಬ್ದದಲ್ಲಿ ಬೈದಿದ್ರೆ ಅದು ಸಿದ್ದರಾಮಯ್ಯ ಇವತ್ತು ನಾನು ಕಾಂಗ್ರೆಸ್ ನಾಯಕ ಅಂತ ಹೇಳ್ತಾರೆ ಹೌದಲ್ವ ಅಂತ ಹೇಳಿ ನಮ್ಮ ಹತ್ರ ರೆಕಾರ್ಡ್ ಇದೆ ಹಾಕ್ತೀವಿ ಅವರು ಹಿಂದೆ ಮಾತಾಡಿದ್ದನ್ನು ಅತಿ ಹೆಚ್ಚು ಇಂದಿರಾ ಗಾಂಧಿ ಅವರಿಗೆ ಬೈದದಿದ್ರೆ ಅದು ಸಿದ್ದರಾಮಯ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಏನು ಹೇಳಿದರು ಇಂದಿರಾ ಗಾಂಧಿಯನ್ನು ದೇಶದ ವಿರೋಧ ಪಕ್ಷದ ನಾಯಕರಾಗಿ ಬೆಂಬಲ ಕೊಟ್ಟಿದ್ದರು ಅವರಿಗೆ ಅದೇ ಸಿದ್ದರಾಮಯ್ಯ ಏಕವಚನದಲ್ಲಿ ಬೈದಿದ್ದಾರೆ ಇಂದಿರಾ ಗಾಂಧಿ ಅವರಿಗೆ ರಾಜೀವ್ ಗಾಂಧಿ ಅವರಿಗೆ ಏಕವಚನದಲ್ಲಿ ಬೈದಿದ್ದಾರೆ ಅಧಿಕಾರಕ್ಕೋಸ್ಕರ ಹೋಗಿ ಇವತ್ತು ಕಾಲಿಗಡ್ಡೆ ಬಿದ್ದು ನಮಸ್ಕಾರ ಮಾಡ್ತಾರೆ ನಾಚಿಕೆಗಳು ಇವರು ದೊಡ್ಡ ದೊಡ್ಡದು ಸಮಾಜವಾದದ ಬಗ್ಗೆ ಮಾತಾಡ್ತಾರೆ ಇವರು ನಾಚಿಕೆಗಳಾಗಬೇಕು ಅದೇ ಏಕವಚನದಲ್ಲಿ ಬೈದಿರತಕ್ಕಂಥ ಸಿದ್ದರಾಮಯ್ಯ ಕೆಟ್ಟ ಶಬ್ದಗಳಲ್ಲಿ ಸಿದ್ದರಾಮಯ್ಯ ತಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಹುಚ್ಚಿನಲ್ಲಿ ಅವರು ಕಾಲಿಗಡ್ಡೆ ಬಿದ್ದಿದ್ದಾರೆ